ಫೋರ್ಸಿಬಲಿ ಮಾಡಿ ಗ್ರೀನ್ ಟೀನೇ ತಗೊಳ್ಳಿ ಲೆಮನ್ ಟೀನೇ ಅಂತ ತಗೊಳ್ಳಿ ಅಂತ ಹೇಳ್ಬಾರ್ದು. ಶುಗರ್ ನ ಆಡ್ ಮಾಡಿ ತಗೊಂಡೇ ಇರೋದು ಗ್ರೀನ್ ಟೀ ಒಳ್ಳೆಯದು. ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಹೋದಾಗ ಇದು ಸೈಡ್ ಎಫೆಕ್ಟ್ ಮಾಡುತ್ತೆ. ಇದರಲ್ಲಿ ಯಾವುದೇ ತರ ವ್ಯತ್ಯಾಸ ಅನ್ನೋದು ಕಂಡು ಬರಲ್ಲ. ಗ್ರೀನ್ ಟೀ ಮತ್ತೆ ಲೆಮನ್ ಟೀನಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು, ಪರ್ಟಿಕ್ಯುಲರ್ ಆಗಿ ಯಾರಾದರೂ ಇದೇ ತಗೋಬೇಕು ಅಂತಿದ್ಯಾ ಇದೆರಡರಲ್ಲಿ? ಓಕೆ, ಸೊ ಗ್ರೀನ್ ಟೀ ಮತ್ತೆ ಲೆಮನ್ ಟೀ ಬಂದಾಗ ಇದರಲ್ಲಿ ಇದೇ ತರ ತಗೋಬೇಕು ಅನ್ನೋದು ಯಾವುದು ಇಲ್ಲ. ಈಗ ದೇಹ ಮೆಟಬಾಲಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಗ್ರೀನ್ ಟೀ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ. ಈಗ ನಾವು ಫೋರ್ಸಿಬಲಿ ಮಾಡಿ ಗ್ರೀನ್ ಟೀನೇ ತಗೊಳ್ಳಿ ಲೆಮನ್ ಟೀನೇ ಅಂತ ತಗೊಳ್ಳಿ ಅಂತ ಹೇಳಬಾರ್ದು. ಯಾಕೆ ಅಂತಂದರೆ ಇದು ನಮಗೆ ಕಂಫರ್ಟ್ ಝೋನ್ ಅನ್ನೋದಿರುತ್ತೆ. ನಾವು ಯಾವುದೇ ಒಂದು ಫೋರ್ಸ್ ಮಾಡಿ ಇದನ್ನೇ ತಗೊಳ್ಳಿ ಅಂತಂದರೆ ನಾವು ತುಂಬ ದಿನ ಅದನ್ನು ಫಾಲೋ ಮಾಡೋದಕ್ಕಾಗಲ್ಲ. ಇದು ಕಂಫರ್ಟ್ ಝೋನಿಂದ ಹೋಗಬೇಕು. ಕೆಲವೊಬ್ಬರಿಗೆ ಗ್ರೀನ್ ಟೀ ಇಷ್ಟ ಆಗುತ್ತೆ, ಬಟ್ ಅದರಲ್ಲಿ ಕೆಲವೊಬ್ಬರು ಶುಗರ್ನ ಆ್ಯಡ್ ಮಾಡಿ ತೊಗೊಳ್ತಾರೆ, ಬಟ್ ಶುಗರ್ನ ಆ್ಯಡ್ ಮಾಡಿ ತೊಗೊಂಡೇ ಇರೋದು ಗ್ರೀನ್ ಟೀ ಒಳ್ಳೆಯದು. ಇನ್ ಕೇಸ್ ಲೆಮನ್ ಟೀನ ತೊಗೊಳ್ತಾ ಇದ್ರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಲೆಮನ್ ಟೀ ಲೆಮನ್ ಅಥವಾ ಲೆಮನ್ ಜ್ಯೂಸ್ ತಗೊಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ. ಅದರಿಂದ ಎಸಿಡಿಟಿ ಕೂಡ ಕೆಲವೊಬ್ಬರಿಗೆ ಕಾಸ್ ಆಗುತ್ತೆ. ಅಥವಾ ಇದನ್ನ ಸೈಡ್ ಎಫೆಕ್ಟ್, ಯಾವುದೇ ಒಂದು ಫುಡ್ ಆಗಲಿ ಯಾವುದೇ ಒಂದು ನ್ಯೂಟ್ರಿಷನ್ ಆಗಲಿ ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಹೋದಾಗ ಇದು ಸೈಡ್ ಎಫೆಕ್ಟ್ ಮಾಡುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ನೋಡಿಕೊಂಡು ತಗೊಳ್ಳೋದು ಒಳ್ಳೆಯದು. ಬಟ್ ವೆಯ್ಟ್ ಲಾಸಿಗೆ ಆಗಲಿ ಅಥವಾ ನಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗಲಿ ಇದು ಗ್ರೀನ್ ಟೀನೇ ತಗೋಬೇಕು ಅಥವಾ ಲೆಮನ್ ಟೀನೇ ತಗೋಬೇಕು ಅನ್ನೋದು ಯಾವುದು ಇಲ್ಲ. ದೇಹಕ್ಕೆ ಅನುಗುಣವಾಗಿ ಈಗ ಎಸಿಡಿಟಿ ಇಲ್ಲ ಅಂತಂದರೆ ನೀವು ಲೆಮನ್ ವಾಟರ್ ಅಥವಾ ಕೆಲವು ಟೈಮ್ ಐರನ್ ಡೆಫಿಷಿಯನ್ಸಿ ಇದಾಗ ಲೆಮನ್ ವಾಟರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಲೆಮನ್ ಟೀ ನೀವು ತಗೋಬಹುದು. ಈಗ ಏನೋ ಡೆಫಿಷಿಯನ್ಸಿಯಲ್ಲಿ ನಿಮ್ಗೆ ಗ್ರೀನ್ ಟೀ ಇಷ್ಟ ಆಗಿರುತ್ತೆ ಕೆಲವೊಬ್ಬರಿಗೆ, ಅವರು ಕೂಡ ಗ್ರೀನ್ ಟೀನ ತಗೋಬಹುದು. ಇದರಲ್ಲಿ ಯಾವುದೇ ಥರ ವ್ಯತ್ಯಾಸ ಅನ್ನೋದು ಕಂಡು ಬರಲ್ಲ.